ನಮಸ್ಕಾರ ಸ್ನೇಹಿತರೆ, ನಮ್ಮ ಯುಕೆ ನೇಚರ್ ಸ್ಟೈಲ್ ಅಲ್ಲಿ ಇವತ್ತು ನಾವು ಅತಿಥಿಗಳಿಗೋಸ್ಕರ ಇಡ್ಲಿ ಮಾಡ್ತಾ ಇದೀವಿ. ಇದರದ್ದು ಸ್ಪೆಷಲ್ ಏನಂತಂದ್ರೆ ಇದು ಬಾಳೆ ಎಲೆಯಲ್ಲಿ ಮಾಡುವಂತ ಇಡ್ಲಿ. ಇದಕ್ಕೆ ಇದನ್ನ ನಾವು ಇಡ್ಲಿ ಪಂಚಾಂಡೆ ಅಂತ ಹೇಳ್ತೀವಿ. ಇದರಲ್ಲಿ ಇಡ್ಲಿ ಮಾಡ್ತೀವಿ. ಇದು ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು ಸುಮಾರಾಗಿ ಎಲ್ಲಾ ಕಡೆ ಮಾಡೋ ತರ ಎಷ್ಟು ಉದ್ದನ್ನ ಹಾಕ್ತೀವೋ ಅದರ ಡಬಲ್ 1:2 ರವೆಯನ್ನ ಆಡ್ ಮಾಡಿ ಸ್ವಲ್ಪ ಉಪ್ಪು ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಈ ತಳಭಾಗದಲ್ಲಿ ಇಷ್ಟು ನೀರನ್ನ ಹಾಕಬೇಕು. ನಂತರ ಇದರಲ್ಲಿ ಎರಡು ಚೇಂಬರ್ ಬರ್ತದೆ, ಅಂದ್ರೆ ನೀವು ಎರಡು ಲೇಯರ್ ಅಲ್ಲಿ ಇಡ್ಲಿನ ಹಾಕಬಹುದು. ಇದು ಬಾಳೆ ಎಲೆನ ಈಗ ಆಲ್ರೆಡಿ ನಾವು ಇದನ್ನ ಇದು ಬೆಂಕಿಯಲ್ಲಿ ಬಾರ್ಸಿ ಇಟ್ಕೊಂಡಿದ್ದೀವಿ. ಬಾರ್ಸೋದ್ರಿಂದ ಏನಂದ್ರೆ ಇದು ನಿಮಗೆ ಫ್ಲೆಕ್ಸಿಬಲ್ ಆಗಿ ಫೋಲ್ಡ್ ಆಗುತ್ತೆ. ಈ ಬಾಳೆ ಎಲೆಯಿಂದ ಆಕ್ಚುಲಿ ನಿಮಗೆ ಈ ಹಿಂದೆ ನಾವು ಇದನ್ನ ಕೊಟ್ಟೆ ಕಡುಬು ಅಂತ ಮಾಡ್ತಾ ಇದ್ವಿ. ಬಾಳೆ ಎಲೆನ ಈ ರೀತಿ ಬಾರಿಸಿ ಇದನ್ನ ಕೊಟ್ಟೆ ತರ ಮಾಡಿ ಅದರಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸ್ತಾ ಇದ್ವಿ. ಈಗ ಅದು ಅದ್ರ ಮಾಡೋ ವಿಧಾನ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಈಗ ನಾವು ಸಿಂಪಲ್ ಆಗಿ ಬಾಳೆ ಎಲೆ ಮೇಲೆ ಇಡ್ಲಿ ಹಿಟ್ಟನ್ನು ಹೊಯ್ದು ಮಾಡ್ತೇವೆ. ಆದ್ರೆ ನಿಮಗೆ ಟೇಸ್ಟ್ ಅದೇ ತರ ಬರುತ್ತೆ, ಯಾಕಂದ್ರೆ ಬಾಳೆ ಎಲೆಯಿಂದ ನಿಮಗೆ ಒಂದು ಫ್ಲೇವರ್ ಸಿಗುತ್ತೆ. ಅದು ನಿಮಗೆ ಈ ಮೆಥಡ್ ಅಲ್ಲೂ ಕೂಡ ಸಿಗುತ್ತೆ. ಈ ರೀತಿ ಒಂದು ಲೇಯರ್ ಅನ್ನ ಈಗ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನ ಈ ರೀತಿ ಇದರಲ್ಲಿ ಹಾಕಬೇಕು. ಇದು ಆಲ್ಮೋಸ್ಟ್ ನಾವು ಕೇಕ್ ಇಡ್ಲಿ ಅಂತಾನು ಕರಿಬಹುದು. ಇದನ್ನ ರೆಡಿ ಆದ ನಂತರದಲ್ಲಿ ನೀವು ಕೇಕ್ ತರ ಕಟ್ ಮಾಡಿಕೊಂಡು ತಿನ್ಬಹುದು. ಈ ರೀತಿ ಒಂದು ಲೇಯರ್ ಹಾಕಿದ ನಂತರ ಈ ರೀತಿ ಸುಮಾರಾಗಿ ಒಂದು ಕೇಕ್ ಅಷ್ಟು ದಪ್ಪ ಈ ತರ ಒಂದು ಲೇಯರ್ ಹಾಕಿದ ನಂತರದಲ್ಲಿ ಈ ಇನ್ನೊಂದು ಬಾಳೆ ಎಲೆಯನ್ನ ಅದನ್ನ ಅದಕ್ಕೆ ಮುಚ್ಚಬೇಕು. ಈ ರೀತಿ ಬಾಳೆಯನ್ನ ಕವರ್ ಮಾಡಿ ಇವಾಗ ನೀವು ಇದರ ಎರಡನೇ ಚೇಂಬರ್ ಅಂದ್ರೆ ಇದು ಇದರ ಈ ರೀತಿ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಉಳಿದಿರುವಂತ ಹಿಟ್ಟನ್ನ ಇನ್ನೊಂದು ಲೇಯರ್ ಈ ರೀತಿ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದನ್ನ ಸುಮಾರು 20-25 ನಿಮಿಷ ಒಂದು ವಾರ ಇದು ಚಳಿಗಾಲದಲ್ಲಿ ಇಡ್ಲಿ ಹಿಟ್ಟು ಅಷ್ಟು ಹುಳಿ ಬರದೇ ಇದ್ರೆ ಸ್ವಲ್ಪ ಸೋಡಾನ ಆಡ್ ಮಾಡಬಹುದು. ಇವಾಗ ಇದು ಸರಿಯಾಗಿ ಹದ ಬಂದಿದೆ, ಹಾಗಾಗಿ ಸೋಡಾವನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದನ್ನ ಮತ್ತೆ ಬಾಳೆ ಎಲೆಯಿಂದ ಮುಚ್ಚಿ ಇದಲ್ದೆ ಇದನ್ನ ನಾವು ಇದು ಇತರ ಸೀಲ್ ಆಗ್ಲಿಕ್ಕೆ ಬೇಕಾದ್ರೆ ಮತ್ತೆ ನೀವು ಬಾಳೆ ಎಲೆ ಹಾಕೋದ್ರಿಂದ ಇದರಿಂದ ಆವಿ ಹೊರಗಡೆ ಹೋಗದೆ ಇರೋ ತರನು ಪ್ರೊಟೆಕ್ಷನ್ ಸಿಗುತ್ತೆ. ಬೇಯಿಸಲಿಕ್ಕೆ ಸಿದ್ಧ ಆಗಿದೆ. ಇದನ್ನ ಬೆಂದ ನಂತರದಲ್ಲಿ ಯಾವ ರೀತಿ ನಿಮಗೆ ಇಡ್ಲಿ ಇದರ ಇಡ್ಲಿ ಹೇಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತೋರಿಸ್ತೀವಿ. ಇವಾಗ ಇದು ಬೆಂದಿದೆ, ಇದಕ್ಕೆ ಓಪನ್ ಮಾಡ್ತಾ ಇದೀವಿ. ನಿಮ್ಗೆ ಯಾವಾಗ ನಾನು ಕೇಕ್ ಇಡ್ಲಿ ಅಂತ ಹೇಳಿದ್ದೆ ಈ ಬಾಳೆ ಎಲೆನ ತೆಗೆದ್ರೆ
ಈಗ ನೋಡಿ ರೆಡಿ ಆಗಿದೆ ಇದು ನಿಮಗೆ ಬಾಳೆ ಎಲೆ ಹಾಕಿರೋದ್ರಿಂದ ಈ ಬಾಳೆ ಎಲೆ ಫ್ಲೇವರ್ ಇದರಲ್ಲಿ ಬಿಟ್ಕೊಂಡಿದೆ ಈ ರೀತಿ ಇದನ್ನ ಕಟ್ ಮಾಡ್ತೀವಿ ಹಾಗಾಗಿ ನಾವು ಇದನ್ನ ಕೇಕ್ ಇಡ್ಲಿ ಅಂತ ಕರೆದ್ವಿ ಇದು ನಿಮಗೆ ಬಾಳೆ ಎಲೆ ಇಡ್ಲಿಯಲ್ಲಿ ಏನು ಟೇಸ್ಟ್ ಫ್ಲೇವರ್ ಸಿಗುತ್ತೆ ಅದೇ ಫ್ಲೇವರ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಈ ರೀತಿ ನಿಮಗೆ ಸ್ಮೂತಾದ ಇಡ್ಲಿ ಈಗ ರೆಡಿ ಇದೆ ಅದರ ಜೊತೆಗೆ ವಡೆ ಮತ್ತೆ ಸಾಂಬಾರ್ ಮತ್ತೆ ಚಟ್ನಿ ಅತಿಥಿಗಳಿಗೋಸ್ಕರ ಸಿದ್ಧ ಆಗಿದೆ।